ಇವರು ಬನ್ನಿ, ನಿಧಾನ ನಿಧಾನ ಅಂತ ಹಾಂ ಬನ್ನಿ. ಮಯೂರ ಅವ್ರ ಮಾಷೆ ಅಂದರೆ ವೀರಶರ್ಮನ ಮನೆ ಇರ್ಬೋದು, ಮಯೂರ ಅವ್ರಮ್ಮನ ಅರ್ಜುನ್ ಮನೆ ಇದೇ ಆಗಿರ್ಬೋದು. ಇಲ್ಲಿ ನೋಡಿ ಮನೆ ತಳಪ ಇದೆ. ಇದು ತಾಳಗುಂದದ ಹಿರಿಯ ಕೆರೆ ಅಂತ ಅಂದ್ರೆ ಕದಂಬರ ಕಾಲದಲ್ಲಿ ಈ ರೀತಿಯಾದ ಇದೆಲ್ಲ ಒಂದೂವರೆ ಸಾವಿರ ಸುಮಾರು 1800 ವರ್ಷದ ಹಿಂದಿನ ಅವಶೇಷಗಳಿವೆಲ್ಲ. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಕಲ್ಲು ಇದ್ದಂಗೆ ಇದೆ, ಎತ್ತ ಹಾಕಿದ್ರೆ ಏನಾಗಲ್ಲ, ನೀವು ಹೊಡೆದ ಎತ್ತ ಹಾಕಿದ್ರೆ ಹೊಡೆಯಲ್ಲ. ಸೊ ಹಿಂದಿನ ಕಾಲದ ಕನ್ಸ್ಟ್ರಕ್ಷನ್ಸ್ ಇದೆ. ನೀವೇನು ನಳಂದಾದಲ್ಲಿ ಇಟಿಗೆಗಳು ನೋಡ್ತಿರಲ್ಲ, ಇಟಿಗೆ ಕಟ್ಟಡಗಳು, ಹಾಗೆ ತಳಪಾಯದ ಕಟ್ಟಡಗಳು ಸಿಕ್ಕಾಬಿಟ್ಟೆ ಸಿಕ್ಕುತ್ತಿಲ್ಲ. 14 ಹೆಚ್ಚು ಚಿನ್ನದ ನಾಣ್ಯಗಳು ಸಿಕ್ಕಿದೆ ಉತ್ಖನನ ಕಾರ್ಯದಲ್ಲಿ. 7 ಸೆಂಟಿಮೀಟರ್ ದಪ್ಪ ಬರುತ್ತೆ, 7 ಸೆಂಟಿಮೀಟರ್ ಈ ಥರ 27 ಸೆಂಟಿಮೀಟರ್ ಉದ್ದ ಅಗಲ ಬರುತ್ತೆ. ಇದೆಲ್ಲ ಕದಂಬರ ಮನೆಗಳಿದ್ದ ಜಾಗಗಳು ಅಂದರೆ ಅವತ್ತಿನ ಅಗ್ರಹಾರ ಇದು. ಇದು ಈ ಕಡೆ ಭಾಗ ಎಲ್ಲ ಇಟ್ಟಿಗೆ ಇದೆಯಲ್ಲ, ಈ ಇಟ್ಟಿಗೆ ಚೂರುಗಳೆಲ್ಲ ಕದಂಬರ ಮತ್ತು ಶಾತವಾನರ ಅವಧಿಯ ಇಟ್ಟಿಗೆಗಳಿವು. ಬನ್ನಿ ಸರ್, ನಮಗೆ ತಾಳಗುಂದ ಅಂತ ಹೇಳಿದ್ರೆ ಮಯೂರ, ಮಯೂರ ವರ್ಮನ ಮನೆ ಎಲ್ಲಿತ್ತು ಆಗರೆ ತೋರಿಸ್ ಬನ್ನಿ ನಮ್ಮ ವೀಕ್ಷಕರಿಗೆ. ಒಳಗಡೆ ಹೋಗ್ಬೇಕು, ತುಂಬಾ ದೂರ ಸರ್ ಇಲ್ಲಿಂದ ಒಂಚೂರು ಒಳಗಡೆ ಒಂದು 500 ಮೀಟರ್ ಆಗ್ಬೋದು. ಓ ಹೌದಾ, ಬಟ್ ಅಲ್ಲಿದನ್ನ ಯಾರು ತೋರಿಸಿಲ್ಲ, ನೀವೇ ತೋರಿಸೋದು ಈಗ. ಓ ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಮಗೆ ಖುಷಿ ಸರ್ ಈ ಪುಣ್ಯಭೂಮಿಗೆ ಬಂದಿದ್ದೀವಿ ಅಂತ. ನೀವು ಎಷ್ಟೇ ಸಲ ಬಂದಿರ್ಬೋದು ಇಲ್ಲಿಗೆ? ನಾನು ವಾರಕ್ಕೆ 2 ಸರಿ ಇಲ್ಲೇ ಇರ್ತೀನಿ. ಏನಾಗಿ ಸುಮ್ಮನೆ ತಿರುಗಾಡ್ತೀನಿ, ಖುಷಿ ಖುಷಿ ಇರುತ್ತೆ, ಏನಾದ್ರು ಸಿಕ್ಕುತ್ತೆ. ಐತೆ ಅಂದರೆ ಹಿಸ್ಟಾರಿಕಲ್ ಈವೆಂಟ್ಸ್ಗಳು ಅಂದರೆ ಒಂದೊಂದು ಏನೋ ಮಡಿಕೆ ಸಿಗ್ಬೋದು, ಒಂದು ಶೇಪ್ ಇರೋ ಕಲ್ಲು ಸಿಗ್ಬೋದು, ಅಥವಾ ಬೇರೆ ಬೇರೆದೇನೆಲ್ಲ ಸಿಕ್ಬೋದು ಅಂಥೇಳಿ ಈ ಭಾಗದಲ್ಲಿ ಸುಮ್ಮನೆ. ಇದೆಲ್ಲ ಕದಂಬರ ಮನೆಗಳಿದ್ದ ಜಾಗಗಳು ಅಂದರೆ ಅವತ್ತಿನ ಅಗ್ರಹಾರ ಇದು. ಇದು ಈ ಕಡೆ ಭಾಗ ಎಲ್ಲ ಇದು, ಹೌದು ಇದು ಇದು. ಆಮೇಲೆ ಇಲ್ಲಿಂದ ಈ ಭಾಗ ಇದೆಲ್ಲ ಇದು ಪೂರ್ತಿಯ ಈ ಕಡೆ ಅಡಕೆ ಹಾಕಿದಾರಲ್ಲ. ಹೌದು, ಇದು ನಮಗೆ ಉತ್ತರದಲ್ಲಿ ನಳಂದ ಇದೆಯಲ್ಲ, ಹಾಗೆ ದಕ್ಷಿಣದಲ್ಲಿ ತಾಳಗುಂದ. ಅಷ್ಟು ಇದು ಶಿಕ್ಷಣ ನಡೀತಾ ಇರತಕ್ಕಂಥ ಕೇಂದ್ರ ಇದು. ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಈ ಇಟ್ಟಿಗೆ ತಳಪಾಯ ಇದೆ, ಎಲ್ಲಿ ಬೇಕಲ್ಲಿ ಸಿಕ್ಕತ್ತೆ ನಿಮಗೆ. ಅದೇ ಅಂದ್ರೆ ಹೌದೌದು ಅವತ್ತಿನ ಕಾಲದ ಕನ್ಸ್ಟ್ರಕ್ಷನ್ಸ್ ಇದೆ. ನೀವೇನು ನಳಂದಾದಲ್ಲಿ ಇಟಿಗೆಗಳು ನೋಡ್ತಿರಲ್ಲ, ಇಟಿಗೆ ಕಟ್ಟಡಗಳು, ಹಾಗೆ ತಳಪಾಯದ ಕಟ್ಟಡಗಳು ಸಿಕ್ಕಾಬಿಟ್ಟೆ ಸಿಕ್ಕುತ್ತಿಲ್ಲ. ಹಂಗಾರೆ ಇಡೀ ದಕ್ಷಿಣ ಭಾಗದಲ್ಲಿ ಇದೇ ಪ್ರಖ್ಯಾತಿಯಾದಂತ ಶಿಕ್ಷಣ ಕೇಂದ್ರ ಆಗಿತ್ತಾ? ಹೇಗೆ ಸರ್ ಇಲ್ಲಿ ಶಿಕ್ಷಣ? ಹೌದೌದು, ಈಗ ನಮಗೆ ಇತ್ತೀಚೆಗೆ ಸನ್ನತಿ ಅಂತ ಕೇಳಿರ್ಬೋದು ನೀವು. ಸನ್ನತಿ ಅಂಥೇಳಿ ಒಂದು ಬೌದ್ಧ ಕೇಂದ್ರ ಸಿಗುತ್ತೆ ಉತ್ಖನದಲ್ಲಿ. ಅಶೋಕನ ಸಾಕಷ್ಟು ರಾಯ ಅಶೋಕ ಅಂತ ಹೆಸರಿರತಕ್ಕಂಥ ಶಾಸನ ಅಂತ ಹಿಡಿದು ಅಶೋಕ ಸುವರ್ಣಗಿರಿ ಅಂತ ಕರಿತೀವಲ್ಲ, ಆ ಪ್ರದೇಶದಲ್ಲಿ ಆ ಎಲ್ಲ ಮಾಹಿತಿಗಳು ಸನ್ನತಿಯಲ್ಲಿ ಸಿಕ್ಕಿದೆ ದೊಡ್ಡ ಮಟ್ಟದಲ್ಲಿ. ಸುವರ್ಣಗಿರಿ ಅಂದರೆ ಕನಕಗಿರಿ. ಹಾಂ ಎಸ್, ಆ ಹೆಸರುಗಳೆಲ್ಲ ಉಲ್ಲೇಖ ಮಾಹಿತಿ ಸಿಕ್ಕಿದೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ದೊಡ್ಡ ಸಂಶೋಧನೆ ಅದು, ಅಂದರೆ ಉತ್ಖನನ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಅದ್ಭುತವಾದ ಕೇಂದ್ರ ತಾಳಗುಂದ. ಆದರೆ ಅದನ್ನು ಹೆಕ್ಕಿ ಹೊರಗೆ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೌದು ಸರ್, ಇಲ್ಲೆಲ್ಲ ಹೌದೌದು ಸರ್, ನೀವು ಇಲ್ಲೆಲ್ಲ ಬರ್ತಾ ಇರ್ತೀನಿ ಏನಾದ್ರು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತೀರಲ್ಲ, ಮಡಕೆ ಚೂರು ಆಗಿರ್ಬೋದು, ಯಾವ್ದಾರು ಹಳೆ ವಸ್ತು ಆ ಥರ ಸಿಕ್ಕಿದ್ದುಂಟಾ? ಖಂಡಿತ ಸಾಕಷ್ಟು ಸಿಕ್ಕಿದೆ. ಏನು ಸಿಕ್ಕಿರ್ಬೋದು ಸರ್ ನಿಮಗೆ, ಏನಾದರೂ ಹೇಳ್ಬೋದಾ ಇಂಥದ್ದು ಸಿಕ್ತು ಅಂತ? ಹೌದು, ಅವತ್ತಿನ ಕಾಲದಲ್ಲಿ ಈ ಕುಡಿಲಿಕ್ಕೆ ಅಂದರೆ ಪಾನ ಪಾತ್ರೆಗಳು, ಸಣ್ಣ ಸಣ್ಣ ಮಡಿಕೆ ಚೂರುಗಳು ಹಾಳಾಗಿತ್ತಿಲ್ವಾ, ಅದನ್ನ ಮಾಡ್ತಕ್ಕಂಥ ಕನ್ಸ್ಟ್ರಕ್ಷನ್ ರಚನೆಗಳು, ಅದನ್ನ ಮಡಿಕೆ ಮಾಡಿ ಅದನ್ನ ಸುಡ್ತಾರೆ, ಅದು ಕುಲುಮೆ ಅಂತ ಕರಿತೀವಿ ಅದನ್ನು, ಕುಂಬಾರನ ಕುಲುಮೆ. ಆ ಥರ ಕುಲುಮೆಗಳು, ಆನಂತರ ಬಳಸ್ತಾ ಇರತಕ್ಕಂಥ ಮಡಿಕೆ ಚೂರುಗಳು, ಆಮೇಲೆ ಕಟ್ಟಡದ ಬೇರೆ ಬೇರೆ ವಿನ್ಯಾಸದ ಇಟ್ಟಿಗೆಗಳು, ಮನೆ ಹಂಚಿನ ಚೂರುಗಳು, ಈ ಥರದ್ದೆಲ್ಲ ಸಾಕಷ್ಟು ಸಿಕ್ಕುತ್ತೆ ನಿಮಗೆ. ತೋರಿಸ್ತೀನಿ ನಾನು ಈ ಭಾಗದಲ್ಲಿ, ನಿಮಗೆ ಮೂವ್ಮೆಂಟ್ ಮಾಡ್ತಾನೆ, ನೀವು ಕೂಡ ಅಲ್ಲಿ ಎಲ್ಲೆಲ್ಲಿ ಸಿಕ್ಕುತ್ತೆ ಅಂತ ನೋಡ್ಬೋದು. ನಮಗೂ ಸಿಗಲಿ, ನಾವು ನೋಡೋಣ ಕದಂಬರ ಕಾಲದಲ್ಲಿ ಯಾವ ರೀತಿ ವಸ್ತುಗಳನ್ನ ಬಳಸ್ತಾ ಇದ್ರು ಅಂತ ಹೇಳಿ. ಈ ಭಾಗ ಇದೆಯಲ್ಲ, ಈ ಭಾಗದಲ್ಲಿ ಸುಮಾರು ವರ್ಷಗಳ ಹಿಂದೆ ಇದು ಅರಣ್ಯ ಇಲಾಖೆಯವರು ಗಿಡಗಳನ್ನ ಹಚ್ಚಲಿಕ್ಕೆ ಟ್ರಂಚ್ ಮಾಡ್ತಾರೆ JCP ಇಂದ. ಅದರಲ್ಲಿ ಟ್ರಂಚ್ ಮಾಡಿದ ಕೆಳಭಾಗದ ಇಟ್ಟಿಗೆಗಳು, ಮಡಿಕೆ ಚೂರುಗಳು ಸಾಕಷ್ಟು ಮೇಲ್ಭಾಗ ಬಂದು ಹೊಡೆದೋಗು, ಎಲ್ಲ ಚೂರು ಚೂರು ಆಗುತ್ತೆ ಸುಮಾರು ಒಂದು 10-15 ವರ್ಷದಿಂದ. ಮತ್ತೆ ಕಳೆದ 2-3 ವರ್ಷದಿಂದ ಅದೇ ರೀತಿಯಾಗಿರ್ತಕ್ಕಂಥ ಪ್ರೋಸೆಸ್ ಆಗಿತ್ತು. ಪುರಾತತ್ವ ಇಲಾಖೆಯವರಾಗಿರ್ಬೋದು? ಇಲ್ಲ, ಇಲ್ಲ, ಆ ನಂತರದಲ್ಲಿ ಆಯ್ತು ಅದು. ಬಟ್ ಆ ಥರದ ಕುರುಹುಗಳು ಇನ್ನೂ ಸಾಕಷ್ಟು ಇದೆ ತಾಳಗುಂದದಲ್ಲಿ, ಸಾಕಷ್ಟು ಸಿಗುತ್ತೆ. ಒಂದು ಗುದ್ಲಿ ಹಾಕಿ ಅಗ್ತಾ ಇದ್ರೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಮುತ್ತು ರತ್ನಗಳು ಏನಾರು ಸಿಕ್ಕಿದ್ದುಂಟಾ ಸರ್? ಅದೇ ಮುತ್ತು ರತ್ನಗಳು ಅಂತ, ನಮಗೀಗ ಇತಿಹಾಸದ ಕುರುಗಳಿದಾವಲ್ಲ
ಮುತ್ತುರತ್ನಗಳು ಅಂತ ಹೇಳಿದ್ರೆ ಅವೇ ನಮ್ಮ ಸಂಸ್ಕೃತಿ ಬೇಕಾಗಿರ್ತಕ್ಕಂಥ ಮುತ್ತುರತ್ನಗಳು ಅಂದರೆ ಇತಿಹಾಸದ ಕುರುಹುಗಳು ಅಂದರೆ ಅದ್ಭುತವಾದ ಕುರುಹುಗಳು ಸಿಕ್ಕುತ್ತಿಲ್ಲ ಈ ಭಾಗದಲ್ಲಿ. ಹೌದು, ಯಾಕೆ ಕೇಳಿದೆ ಅಂತ ಹೇಳಿದರೆ ಅಂದಿನ ಸಾಮ್ರಾಜ್ಯ ಯಾವ ರೀತಿಯಾಗಿ ಸ್ಥಿತಿವಂತವಾಗಿತ್ತು ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿಗಳು ಬೇಕಲ್ಲ ಕದಂಬರ ಕಾಲದ. ಹಾಗಾಗಿ ಮುತ್ತು ರತ್ನ ಚಿನ್ನ ಮಾಡ್ತಾ ಇದ್ದಿದ್ದು ಏನಾದರೂ ಒಂದು ಸಣ್ಣ ಪುಟ್ಟ ಸಿಕ್ತಾ ಇಲ್ಲ? ಆ ಥರದ್ದೆಲ್ಲ ಸಿಕ್ಕಿಲ್ಲ. ಬಟ್ ಅಲ್ಲಿ ಉತ್ಖನನ ಮಾಡಿದಾಗ ಸುಮಾರು 14 ಹೆಚ್ಚು ಚಿನ್ನದ ನಾಣ್ಯಗಳು ಸಿಕ್ಕಿದೆ ಉತ್ಖನನ ಕಾರ್ಯದಲ್ಲಿ. ಅದು ಗಂಗರ ಭೂವಿಕ್ರಮನ ಕಾಲದ ನಾಣ್ಯಗಳು ಸಿಕ್ಕಿದೆ. ಅದಂತ ಹೇಳಿದ್ರೆ ದೇವಾಲಯಕ್ಕೆ ಅರ್ಪಿಸಿದ್ದು ಅಥವಾ ದೇವಾಲಯದಲ್ಲಿ ವಿಪ್ರರಿಗೆ ಕೊಟ್ಟಿದ್ದು, ವಿಪ್ರರು ಬಳಸ್ಕೊಂಡಿರೋದು, ಆ ಥರದ ಕಾಯಿನ್ಗಳು ಸಿಕ್ಕಿರ್ಬೋದು. ಬಟ್ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಲಭ್ಯ ಆಗಿಲ್ಲ. ಒಂದು ನಿಮಿಷ, ಇಲ್ಲಿ ಮೂವ್ ಹಾಕಾಗುತ್ತೆ ನಿಮಗೆ ನೋಡಿ, ನಾನು ಟ್ರೈ ಮಾಡ್ತೀನಿ ಈ ಥರ ಮೂಮೆಂಟ್ ಮಾಡ್ಕೊಂಡು ಬಂದರೆ ಸಾಧ್ಯ ಆದರೆ ನೋಡಿ, ಇಲ್ಲದ್ರೆ ಬೇರೆ ಮಾರ್ಗ ಹುಡುಕುವ. ಒಂಚೂರು ಬನ್ನಿ, ನಿಧಾನ ಬನ್ನಿ ಸರ್, ಕತ್ತಿನ ಬನ್ನಿ. ಎಸ್, ಆದರೆ ಜನತೆಗೆ ನಮ್ಮ ಕದಂಬರ ಇತಿಹಾಸ ತೋರಿಸ್ಬೇಕು ಅಂತ ಹೇಳೋದಕ್ಕೆ ನಾವು ಎಂಥ ಬೆಟ್ಟ ಹತ್ತೋದಕ್ಕೂ ಸರಿಯಾಗಿದ್ದೀವಿ, ಎಲ್ಲಿ ಯಾವ ಕಾಡು ಮೇಡಿಸುತ್ತೋದಕ್ಕೂ ಸರಿಯಾಗಿದ್ದೀವಿ ಸರ್. ನಮಗೇನು ತೊಂದರೆ ಆಗಲ್ಲ, ಏನು ಸುಸ್ತಾಗಲ್ಲ, ಏನೂ ಆಗಲ್ಲ. ಒಟ್ಟಿಗೆ ನಮ್ಮ ಕನ್ನಡಿಗರಿಗೆ ನಮ್ಮ ಕರ್ನಾಟಕದ ಮೊದಲ ಸಾಮ್ರಾಜ್ಯ ದರ್ಶನ ಮಾಡಿಸ್ಬೇಕು. ಎಸ್, ನಾವು ನಮ್ಮ ಸ್ನೇಹಿತರು ನವೀನ್ ಕುಮಾರು, ಅರುಣ್ ಕುಮಾರು ಮತ್ತು ಅಶೋಕು ಆ ಥರ ಸ್ನೇಹಿತರೆಲ್ಲ ಇದ್ದಾರೆ ಲೋಕಲ್, ಅವರು ಈ ಥರದ ವಿಚಾರಗಳಿಗೆ ಸಾಕಷ್ಟು ತುಡಿತ. ನಮ್ಮ ಭೂದೇಶ್ವರ ಅಂತ ಇದ್ದಾರೆ ಚಂದ್ರಶೇಖರು, ಈ ಭಾಗದಲ್ಲಿ ಸಾಕಷ್ಟು ಓಡಾಡಿದ್ದೀವಿ ನಾವೆಲ್ಲ. ಓಡಾಡಿದಾಗ ಎಲ್ಲಿ ಬೇಕಲ್ಲಿ ಕುರುಹುಗಳು ಸಿಕ್ಕುತ್ತೆ. ಬಟ್ ಅದನ್ನು ಪತ್ರಿಕೆಯಲ್ಲಿ ಬರೀದಾರೆ ನಮ್ಮ ಸ್ನೇಹಿತರು, ಸಾಕಷ್ಟು ಜನರನ್ನ ಆ ಕುರಿತು ಜಾಗೃತ ಮಾಡಿದ್ದಾರೆ. ಆದರೂ ಅದರ ಫಲ ಕೊಡ್ತಾ ಇಲ್ಲ. ಕೇಂದ್ರ ಪುರಾತತ್ವ ಇಲಾಖೆ ಒಂದಷ್ಟು ಈ ಕಡೆ ಒಂದು ಅಂದರೆ ಪ್ರಾಯೋಗಿಕ ಉತ್ಖನನ ಮಾಡಿದ್ ಬಿಟ್ಟರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಥವಾ ಬೃಹತ್ ಮಟ್ಟದ ಉತ್ಖನನ ಮಾಡಿದ್ರೆ ಈ ಭಾಗದಲ್ಲಿ ನಮಗೆ ಸಾಕಷ್ಟು ಒಂದು ಇತಿಹಾಸ ಅಂದರೆ ಕರ್ನಾಟಕದ ಒಂದು ಹೊಸದೊಂದು ಇತಿಹಾಸ ಹೊರಬರ್ತಾ ಇತ್ತು. ಖಂಡಿತ ಸರ್, ಖಂಡಿತ, ಅದೇ ವಿಪರ್ಯಾಸ. ಇವಾಗ ನಾವು ಹೋಗ್ತಾ ಇರೋದು ಫುಲ್ ಅಗ್ರಹಾರ. ಹೌದೌದು, ಖಂಡಿತ ಅಗ್ರಹಾರ. ಬನ್ನಿ ನಿಮಗೆ ತೋರಿಸ್ತೀನಿ ಅಗ್ರಹಾರದ ಪ್ರಾಥಮಿಕ ಕುರುಹುಗಳನ್ನು. ಇಲ್ಲಿ ಕಾಣಿಸುತ್ತಲ್ವಾ, ಇದೆಲ್ಲ ಇಟ್ಟಿಗೆ ಇದೆಯಲ್ಲ, ಈ ಇಟ್ಟಿಗೆ ಚೂರುಗಳೆಲ್ಲ ಕದಂಬರ ಮತ್ತು ಶಾತವಾನರ ಅವಧಿಯ ಇಟ್ಟಿಗೆಗಳಿವು. ಈ ತಳಪ ಇಲ್ಲಿ ಈ ಗಿಡ ಹಚ್ಚಲಿಕ್ಕೆ ಮಾಡಿರ್ತಕ್ಕಂಥ ಟ್ರೆಂಚ್ ಇದು. ಈ ಥರದ ಟ್ರೆಂಚ್ಗಳನ್ನು ತೆಗೆದಾಗ ಇಟ್ಟಿಗೆಗಳು ಕೆಳಗಿದ್ದ ಇಟ್ಟಿಗೆಗಳು ಮೇಲಕ್ಕೆ ಬಂದದ್ದು. ನೀವು ಈ ಭಾಗದಲ್ಲಿ ನೋಡ್ಬೋದು ಸಾಕಷ್ಟು ಇಟ್ಟಿಗೆಗಳು, ಅವತ್ತಿನ ಗಾತ್ರದ ಇಟ್ಟಿಗೆಗಳಿದೆಲ್ಲ. ಹೇಗಿದೆ ಸರ್, ಕಲ್ಲಿದ್ದಂಗೆ ಇದೆಯಲ್ಲ, ಕಲ್ಲಿದ್ದಂಗೆ ಇದೆ. ಎತ್ತ ಹಾಕಿದ್ರೆ ಏನಾಗಲ್ಲ, ನೀವು ಹೊಡೆದ ಎತ್ತ ಹಾಕಿದ್ರೆ ಹೊಡೆಯಲ್ಲ. ಸೊ ನೋಡಿ, ಕಲ್ಲು ಅನ್ಕೊಬಿಟ್ಟಿದ್ದೆ ಸರ್. ಇಲ್ಲ, ಇದು ಇಟ್ಟಿಗೆ ಇಲ್ಲಿದೆ ನೋಡಿ, ಇಟ್ಟಿಗೆಗಳು ಈ ಥರದ್ದು. ಅಂದರೆ ಕದಂಬರ ಕಾಲದಲ್ಲಿ ಈ ರೀತಿಯಾದ? ಹೌದೌದು, ಹೌದೌದು, ಕದಂಬರ ಕಾಲದಲ್ಲಿ ಮತ್ತು ಶಾತವಾನರ ಅವಧಿಯಲ್ಲಿ ಸುಮಾರು ಇದು 7 ಸೆಂಟಿಮೀಟರ್ ದಪ್ಪ ಬರುತ್ತೆ. 7 ಸೆಂಟಿಮೀಟ್ರು ಈ ಥರ 27 ಸೆಂಟಿಮೀಟ್ರ್ ಉದ್ದ ಅಗಲ ಬರುತ್ತೆ. ಇದು 42 ಈ ಥರದ ಮೇಲೆ ಹೊತ್ತಂದ್ರೆ ಶಾತವಾನರ ಅವಧಿ. 40-42 ಇತ್ತು ಅಂತ ಹೇಳಿದ್ರೆ ಇದನ್ನು ಕದಂಬರ ಅವಧಿ ಅಂತೇಳಿ ನಮ್ಮ ಕೇಶವ್ ಸರ್ ಸಾಕಷ್ಟು ಬಾರಿ ಹೇಳ್ತಾರೆ. ನಿಮಗಿಲ್ಲಿ ನೋಡಿ, ಓ ಮಡಿಕೆ ಚೂರು ಸಿಕ್ತು ನೋಡಿ ನಮಗೆ, ಈ ಥರದ್ದು ಸಾಕಷ್ಟು ಇದೆ. ಇದು ಕೂಡ ಅಷ್ಟೇ, ಇದು ಈ ತರ ಶೇಪ್ ಬರುತ್ತೆ ಹೀಗಿದೆ. ಇದರಲ್ಲಿ ನೀರನ್ನು ಅಥವಾ ಯಾವುದೋ ಪಾನೀಯವನ್ನು ಹಾಕೊಂಡು ಸೇವನೆ ಮಾಡಬಹುದು. ನೋಡಿ, ಇದನ್ನೆಲ್ಲ ನಮ್ಮ ಪುರಾತತ್ವ ಇಲಾಖೆಯವರು ಸೇವ್ ಮಾಡಬೇಕು, ಕಾಪಾಡಬೇಕು. ಹಾಳಾಗ್ತಾ ಇದೆ, ಇದು ಕೋಟಿ ಕೊಡ್ತೀನಿ ಅಂದ್ರೆ ಸಿಗಲ್ಲ. ಈ ತರದ್ದು ಇನ್ನು ಸಾಕಷ್ಟು ಸಿಕ್ಕುತ್ತೆ ನಿಮಗೆ ಇಲ್ಲಿ, ಈ ತರದ್ದೆಲ್ಲ ಕಾಣಿಸುತ್ತೆ. ಇದೆಲ್ಲ ನಡ್ಕೊಂಡು ಹೋಗ್ತಾ ಇದ್ರೆ ಮಡ್ಕೆ, ಇದೆಲ್ಲ 1,500 ಸುಮಾರು 1,800 ವರ್ಷದ ಹಿಂದಿನ ಅವಶೇಷಗಳಿವೆಲ್ಲ. ಶೇಪ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಈ ಇಟ್ಟಿಗೆಗಳೆಲ್ಲ ಹೌದು, ಇದೆಲ್ಲ ಕೆಳಭಾಗದಲ್ಲಿ ತಳಪಾಯಿ ಇದೆ ಇನ್ನೂ ಈಗಲೂ ಇಲ್ಲಿ. ಎಕ್ಸಾಕ್ಟಾಗಿ ನಮಗೆ ಉತ್ಖನನ ಮಾಡಿದ್ರೆ ಈ ಭಾಗದಲ್ಲಿ ಸಾಕಷ್ಟು ಇದೆಲ್ಲ ಹೌದು, ಇದೆಲ್ಲ ಅಗ್ರಹಾರದ ಮನೆ ಇರತಕ್ಕಂಥ ಜಾಗಗಳೇ. ಹೌದೌದು, ಖಂಡಿತ. ನಿಮಗೆ ಅಲ್ಲೊಂದು ಅಗ್ರಹಾರದಲ್ಲಿ ಮನೆಯ ತಡಪಾಯನ್ನು ತೋರಿಸ್ತೀನಿ ಬನ್ನಿ. ಇದೇ ಭಾಗದಲ್ಲಿ ಹೆಚ್ಚಾಗಿ ಮನೆಯ ತಳಪಾಯಗಳು ಇದೇ ರೂಟಲ್ಲಿ ಬರ್ತೀವಲ್ಲ? ಖಂಡಿತ ಬರ್ತೀವಿ. ಓಕೆ ಓಕೆ, ಇಲ್ಲಿ
ಈ ಥರದ ಇಟ್ಟಿಗೆಗಳು ಎಲ್ಲಿ ಬೇಕಲ್ಲಿ ಸಿಕ್ಕುತ್ತೆ ನಿಮಗೆ ಸಾಕಷ್ಟು. ಈ ಇಲ್ಲಿಂದ ಹಿಡಿದು ಸುಮಾರು ಒಂದು 200 ಮೀಟರ್ವರೆಗೂ ಸಿಕ್ಕತ್ತೆ. ಇದು ಅಧ್ಯಯನ ಮಾಡಿ ಆಧಾರದ ಮೇಲೆ ಹೇಳ್ತಾರಂಥ ವಿಷಯ. ಯಾಕೆ ಅಂತ ಹೇಳಿದರೆ ಕೆಲವೊಬ್ಬರು ಇವಾಗಿನ ಕಾಲದಲ್ಲಿ ಇಟ್ಟಿಗೆ ಇರುತ್ತಪ್ಪ, ಯಾವ ಶೇಪ್ ಆದರೂ ಮಾಡ್ಬೋದು, ಎಷ್ಟು ಸೆಂಟಿಮೀಟ್ರ್ ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾರೆ. ಅಂಥವ್ರಿಗೆ ನೀವು ಬೆಸ್ಟಾಗಿ ಉತ್ತರ ಕೊಟ್ಟಿರಿ ಸರ್. ಕೇಶವ್ ಸರು ಉತ್ಕಲನ ಮಾಡಿ ಅಧ್ಯಯನ ಮಾಡಿ ಹೇಳಿದ್ದಾರೆ ಶಾತವನರ ಕಾಲದ ಯಾವುದು ಮತ್ತು ಕದಂಬರ ಕಾಲದ ಯಾವುದು ಇಟ್ಟಿಗೆಗಿರೋ ವ್ಯತ್ಯಾಸ ಅಂತ. ಸರ್, ಇಲ್ಲೊಂದು ಕೆರೆ ನೋಡ್ತೀವಲ್ಲ, ಇದು ತಾಳಗುಂದದ ಹಿರಿಯ ಕೆರೆ ಅಂತ. ಹಿರಿಯ ಕೆರೆಯ ನಾವು ಪಶ್ಚಿಮದ ಭಾಗದಲ್ಲಿ ಇದ್ದೇವೆ. ಈ ಕೆರೆ ಬಗ್ಗೆ ಆಮೇಲೆ ಮಾತಾಡೋಣ. ಈ ಕೆರೆ ಬಗ್ಗೆನೂ ಕತೆ ಇದೆ, ಹೇಳ್ತೀನಿ. ಬನ್ನಿ ಸರ್, ಮಾತಾಡೋಣ. ಹಾಂ, ಕತೆ ಅಲ್ಲ, ಇತಿಹಾಸನ ಇದೆ. ಹ್ಞೂ, ಅಲ್ಲಿಂದನೇ ಬರೋಣ. ಓಕೆ, ನಾವೀಗ ಸುಮಾರು ಪ್ರಾಣಿಗಳೇನು ಬರಲ್ಲ? ಇಲ್ಲ ಇಲ್ಲ, ಖಂಡಿತ ಆ ಥರದ್ದೆಲ್ಲ ಇಲ್ಲ, ನಾವೇ ದೊಡ್ಡ ಪ್ರಾಣಿಗಳು. ಬನ್ನಿ ಎಲ್ಲ ಸೇರಿಬಿಟ್ಟು ಒಂದಿನ ಈ ಥರದ ಇಟಿಕೆಗಳೆಲ್ಲ ದೊರಕಿದಾಗ ನಾವು ಈ ಥರದ್ದೆಲ್ಲ ನೋಡ್ತಾ ಹೋದ್ವಿ. ಆಗ ನಮಗೆ ಸಿಕ್ಕಿರ್ತಕ್ಕಂಥ ಮನೆಯ ತಳಪಾಯಗಳು, ಇದು ಯಾವುದೇ ASI ಕುತೂಹಲಕ್ಕೆ ಮಾಡಿದ್ದಲ್ಲ, ನಾವೇ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಮನೆಯ ತಳಪಾಯ ಇದೆ. ಹೇಗಿದೆ ಸರ್ ಸ್ಟ್ರಕ್ಚರು? ಅದೇ ರೀತಿಯಾಗಿ ಇದೆಯಲ್ಲ? ಹೌದು, ಈ ಥರದ ಸ್ಟ್ರಕ್ಚರ್ಗಳು ಸಾಕಷ್ಟಿದೆ ಇಲ್ಲಿ. ಇದು ಅಗ್ರಹಾರದ ಮನೆಗಳಿರ್ತಕ್ಕಂಥ ಜಾಗಗಳೇ. ಇಲ್ಲಿ ನಮಗೆ ಒಂದು ಮಣಿ ಸಿಕ್ತು, ಗಾಜಿನ ಮಣಿ. ಗಾಜಿಂದು ಮಣಿ? ಹಾಂ, ಅದಿದೆ ನನ್ನ ಕಡೆಗೆ. ಅದು ಗುಪ್ತರ ಅವಧಿಯಲ್ಲಿ ಇರ್ತಕ್ಕಂಥ ಬಳಸ್ತಕ್ಕಂಥ ಮಣಿಗಳು, ಅಂದರೆ ಕದಂಬರು ಬಳಸಿದಾರೆ ಆ ಮಣಿಗಳನ್ನ. ಉತ್ಖನನ ಕಾರ್ಯದಲ್ಲಿ ಬನವಾಸಿಲಿ ಆ ಥರದ ಮಣಿಗಳು ಸಿಕ್ಕಿದವು. ಬನವಾಸಿಲಿ ಉತ್ಖನನ ಮಾಡಿದಾಗ ಆ ಮಣಿಗಳು, ಗಾಜಿನ ಮಣಿಗಳು ಸಿಕ್ಕವು. ನಮ್ಮಲ್ಲೂ ಆ ಥರದ ಮಣಿ ಸಿಕ್ತಿಲ್ಲ ಒಂದು. ಹಾಂ, ಬಳಸ್ತಾ ಇದ್ರು ರಾಜರುಗಳು ಬಳಸ್ತಾ ಇದ್ರು, ಈ ಬ್ರಾಹ್ಮಣರುಗಳಿಗೂ ಅದನ್ನ ನೀಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವ್ರು ಇಟ್ಕೊಂಡಿರ್ತಕ್ಕಂಥ ಒಂದು ಮಣಿ ಸಿಕ್ತಿಲ್ಲಿ. ಸೊ ಹಾಗಾಗಿ ಇದು ಅಗ್ರಹಾರ. ಇದೇ ರೀತಿ ಇದೆ, ಇದರಲ್ಲೇ ಯಾವ್ದ್ರಲ್ಲ ಒಂದು ಮಯೂರವರ್ಮ ಅಂದ್ರೆ ವೀರಶರ್ಮನ ಮನೆ ಇರ್ಬೋದು, ಮಯೂರವರ್ಮನ ಅರ್ಜುನ ಮನೆ ಇದೇ ಆಗಿರ್ಬೋದು, ಯಾರಿಗೆ ಗೊತ್ತು, ಹೇಳಕ್ಕಾಗಲ್ಲ. ಬಟ್ ತಾಳಗುಂದದ ಈ ಪ್ರದೇಶ ಅಗ್ರಹಾರದ ಜನವಸತಿ ಪ್ರದೇಶ. ಈ ಪ್ರದೇಶದಲ್ಲಿ ಮಯೂರ ವರ್ಮನ ಮನೆ ಇದೇ ರೀತಿಯಾಗಿರ್ತಕ್ಕಂಥ ರಚನೆಯಲ್ಲಿ ಇರಬಹುದು ಅಂತ ಹೇಳಲಿಕ್ಕೆ ಸ್ಪಷ್ಟ ನಿದರ್ಶನ ಇದೆ. ಓಕೆ, ಸಾಕ್ಷಿನು ನಾವು ನೋಡಬಹುದು. ಇಲ್ಲಿ ಪುರಾವೆಗಳಿದೆ, ಕುರುಹುಗಳಿದೆ, ಇಟ್ಕೆಗಳೆಲ್ಲ ಹಾಗೇನೆ ಉಳಿದಿದೆ. ಇಲ್ಲಿ ಆಗದಷ್ಟು ಬಗೆದಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ನಮ್ಮ ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ಮಯೂರ ವರ್ಮ ಹುಟ್ಟಿದಂಥ ಮನೆ ಅಗ್ರಹಾರ ಬೀದಿ ಇದು. ಇಲ್ಲಿ ಕಂಪ್ಲೀಟ್ ಆಗಿ ಬ್ರಾಹ್ಮಣರೇ ಇದ್ದಂತ ಒಂದು ಬೀದಿ. ಅದ್ರ ಜೊತೆಗೆ ಇದು ಶಿಕ್ಷಣ ಕೇಂದ್ರ ಆಗಿತ್ತು. ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಮುಖವಾದಂತಹ ಶಿಕ್ಷಣ ಕೇಂದ್ರ ಆಗಿತ್ತು. ಬೇರೆ ಬೇರೆ ಭಾಗದಿಂದ ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ಕಲೀಲಿಕ್ಕೆ ಬರ್ತಾ ಇದ್ರು. ಹಾಗಾಗಿ ಇಲ್ಲಿ ಅಗ್ರಹಾರ ಬೀದಿನೇ ಪ್ರಮುಖವಾಗಿತ್ತು. ನೀವು ನೋಡಬಹುದು ಇಲ್ಲಿ ಕುರುಹುಗಳನ್ನ ಸರ್ ಆಲ್ರೆಡಿ ತೋರಿಸಿದ್ರು. ಈ ಅಗ್ರಹಾರದ ಬೀದಿ ಹೇಗಿತ್ತು ಅಂತೇಳಿ ಒಂದು ಶಾಸನ ಹೇಳುತ್ತೆ. ಅದು ಕ್ರಿಸ್ತಶಕ 450 ಶಾಸನ. ಅದನ್ನು ಬರೆದಿರ್ತಕ್ಕಂಥ ಕುಬ್ಜ ಕವಿ ಆ ಶಾಸನವನ್ನು ತೋರಿಸೋಣ. ಬಟ್ ಆ ಶಾಸನದಲ್ಲಿ ಈ ಅಗ್ರಹಾರದ ಬೀದಿಗಳಿಗೆ ಸಾಕ್ತಾ ಇದ್ರೆ, ಚಲಿಸ್ತಾ ಇದ್ರೆ ಮನೆ ಮನೆಯಿಂದನೂ ಸಂಗೀತ ಕೇಳಿಬರ್ತಾ ಇತ್ತಂತೆ. ಸಂಗೀತದ ಶಬ್ದದ ಉಲ್ಲೇಖ ಶಾಸನದಲ್ಲಿ, ಕ್ರಿಸ್ತಶಕ 450 ಶಾಸನದಲ್ಲೇ ಇರೋದನ್ನು ನಮ್ಮ ಅನೇಕ ಇತಿಹಾಸಕಾರರು ಗುರುತಿಸಿದ್ದಾರೆ. ಇಲ್ಲೇ ಇದು ತಾಳಗುಂದದಲ್ಲೇ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.